ಇದ್ದೇನೆ. ಹಾಗೆ ಕರಡಿ ನಿಂತು ಬೆಳಿಗ್ಗೆ ಇದನ್ನ ಕೊಂದ ಕಥದಿಂದೇ ಪೆರುಮನಾದನೆ ರಾಮನ ಆ ಮಾತುಗಳು ಕೊಂದ ಕಥದಿಂದ ಕೊಂದ ಕಾರಣದಿಂದ ಏನ್ ಪೆರುಮನಾದನೆ ರಾಮನ್ ಆ ಮಾತ ಬಿಡಿ ಬಿಡು ಆ ಮಾತು ಆ ಮಾತು ಬಿಡು ಆ ಮಾತ ಬಿಡಿ ಬಗೆಯೇ ತೆಗೆ ತೆಗೆ ಬಗೆಯೇ ತೆಗೆ ತೆಗೆ दौडतन तोर्स प्रीति अदे गुर्त प्रीत दौडर गोतने प्रीतल आल प्रीतल विशाल प्रीतल मेले निम्बेरमे गे पेरमे वलमे चिंत महत्ति पेले पेल कोले महत्ति बेल दैत्य नम गेल कारण यू बहुत प्रधानवाद उद्देश्य रामायण रावणन कोले संहार अंत अल रावणन संहारने रामावतार मुख्य गुरी अंतक ना अद्वर आगे हेल्क निंगे अद्कार तेजबिट अदिगे इन सण कारण हेतर निजवाद कारण ऐन गे नन या गौरव राम बेहे ಅಂದ್ರೆ ದೈತ್ಯನಂ ಗೆಲಿದ ಕಾರಣ ಕಲ್ತು ತನ್ನ ದೈತ್ಯನ ಒಲಿದ ಕಾರಣ ದೈತ್ಯ ಮತ್ತು ದೈತ್ಯ ಅನ್ನೋ ಮಾತಿನಲ್ಲಿ ಸಾಮ್ಯ ಗಮನಿಸಿ ದೈತ್ಯನನ್ನು ಕೊಂದಿದ್ದಕ್ಕಲ್ಲ ದೈತ್ಯನ ಒಲಿದಿತ್ತು ದೈತ್ಯನ ಪತ್ನಿ ದೈತ್ಯ ಮತ್ತು ದೈತ್ಯ ಇಷ್ಟು ವ್ಯತ್ಯಾಸ ಎಷ್ಟು ಸಾಮ್ಯ ಶಬ್ದ ಸಾಮ್ಯ ಎಷ್ಟಿದೆ ಧ್ವನಿ ಸಾಮ್ಯ ಅದ ಅರ್ಥ ವ್ಯತ್ಯಾಸ ಎಷ್ಟಿದೆ ದೈತ್ಯನನ್ನು ಕೊಂದಿದ್ದಕ್ಕಲ್ಲ ದೈತ್ಯನ ಒಲಿದಿತ್ತು ದೈತ್ಯನ ಒಲಿದ ಕಾರಣಕ್ಕೆ ಗುರುಕಣ ರಾಮಚಂದ್ರ ಗುರುಕಣ ರಾಮಚಂದ್ರ ಕೋಲಾಹಲವ ಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವ ಈ ಮನುಷ್ಯ ಹೆಂಗಪ್ಪ ಅಂದ್ರೆ ಕೋಲಾಹಲ ಲೋಟ್ ಜಗಳ ಆಗಬೇಕು ಸಾವಿರಾರು ಜನ ಸಾಯಬೇಕು ಅವಾಗ ಆಹಾ ಏನು ರಸಾರಿ ಅಂತ ಅದಿಲ್ಲ ಅಂತ ನಾನು ಇದೆಲ್ಲ ಸಾಮಾನ್ಯ ಮತಿಗಳು ಇವರು ಅಂತ ಹೇಳ್ತಾನೆ ಕೋಯಂಪ ಹೇಳೋದು ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವ ರಾವಣನ ಕೊಲೆಗಾಗಿ ರಾಮನನ್ನು ಕೊಂಡಾಡಿದೊಡೆ ಕವಿಗುಮ ಭಾಂತಿ ಕವಿಗುಮ ಆ ಭ್ರಾಂತಿ ತಾನೇಕೆ ಮಣಿ ವಿವೇನು ರಾಮ ನಡಿದಾವರೆಗೆ ದಶಶಿರನ ವಧೆಗಾಗಿ ಅಲ್ತು ದಶಶಿರನ ವಧೆಗಾಗಿ ಅಲ್ತು ಮಂದಾಕಿನಿಯ ತಿಳಿಯುವನಲ್ಲ ಮೀತಿರಲು ವರದಿನಂ ತಾಂ ಕಂಡ ದೈ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನಕ್ಕೆ ಎದ್ದ ರಸ ಸಮಾಧಿಯ ಮಹಿಮೆಗಳು ಮಂದಾಕಿನಿಯ ತಿಳಿಯುವನಲ್ಲ ಮೇಲ್ತಿರಲ್ ಮುಂದಿನ ವರ್ಧಿನಂ ತಾಂ ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನಕ್ಕೆ ಎದ್ದ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನ ಸೌಂದರ್ಯ ದೃಶ್ಯ ಆತ್ಮದರ್ಶನ ಆ ದೃಶ್ಯ ಮತ್ತು ದರ್ಶನ ಅನ್ನೋ ಮಾತುಗಳಿರುವ ವ್ಯತ್ಯಾಸವನ್ನು ಸೌಂದರ್ಯವನ್ನು ನೋಡೋದು ಅದರಿಂದ ಆತ್ಮದರ್ಶನವನ್ನು ಪಡೆಯುತ್ತದೆ ಆತ್ಮದರ್ಶನ ಅಂತಲೂ दर्शन माते बेरे दर्शन कव्य अदू कूड़ा अध्यात्म पंच कटे हमें कव्य अध्यात्म कव्यवे अदे शेक्सपियर बड़ा दुड कर्नाटक अन्सल अध्यात्म इला केवल लौकिक दलाने शेक्सपियर अद्र बड़ा दुड नाटक रससमाधिया महिमे इंपार्टेंट आकाग्रते ಯೋಗ ಇದೆಯಲ್ಲ ಅದು ಬಹಳ ಪ್ರಧಾನವಾದ ಅಂದ್ರೆ ಈ ಭಾಗಗಳನ್ನು ನಾನು ಯಾಕೆ ಓದಿದ್ದೀನಿ ನಿಮಗೆ ಅಂದ್ರೆ ಅದು ತೀರ ಇದರಲ್ಲಿ ಏನು ಮಹತ್ವದ ಘಟನೆಗಳಿಲ್ಲ ಕುಂಭಕರ್ಣ ಇಲ್ಲ ರಾವಣ ಇಲ್ಲ ಒಂದು ದೊಡ್ಡ ಯುದ್ಧ ಇಲ್ಲ ಹೋರಾಟ ಇಲ್ಲ ವಾನರ ಚಿತ್ಕಾರಗಳಿಲ್ಲ ಭಗವಾನ ಸಂಗ್ರಾಮವಿಲ್ಲ ಒಂದು ಸಾಮಾನ್ಯ ಸಣ್ಣ ಕುಟುಂಬದ ಘಟನೆ ಒಂದು ಒಲೆ ಕತ್ತೆ ಉರಿದು ಹಸಿ ಸೌದಿನಲ್ಲಿ ಒಲೆ ಉರಿದಿಲ್ಲ ಅಂತ ಒಂದು ತುಂಬಾ ಸುಸ್ತಾಗಿರೋ ಹೆಂಡತಿ ಧಪ್ಪನ ಕುಸ್ತಿದ್ದಾಳೆ ಅವಳನ್ನು ಓಡಿ ಬಂದು ಸಮಾಧಾನ ಸವಿಮಾತದಿಂದ ಸಂತೈಸಿದ ಗಂಡ ಅನ್ನುವಂತ ನಿತ್ಯ ಗೃಹಕೃತ್ಯದ ಸಣ್ಣ ಸಣ್ಣ ಚಟುವಟಿಕೆಗಳು ಅವು ಮನುಷ್ಯನ ಪ್ರೀತಿಯನ್ನ ಒಲುಮೆಯನ್ನ ಪರಸ್ಪರ ತಮಗಿರುವಂತ ಒಬ್ಬರಿಗೊಬ್ಬರಿಗೆ ಇರುವಂತಹ ಗೌರವ ಆಸಕ್ತಿಗಳನ್ನು ಅಭಿವ್ಯಕ್ತಿಸುತ್ತದೆ ಇದು ನಿಜವಾದ ಕಟ್ಟಡ ಇದು ನಿಜವಾದ ಕಟ್ಟೋಣ ಅಂತಂದು ಅಂದ್ರೆ ಉಳಿದಿದ್ದೆಲ್ಲ ಏನು ಬರ್ದಿದೆಯಲ್ಲ ಅದು ಅವ್ರಿಗೆ ಕುವೆಂಪು ಆರ್ದಲ್ಲಿ ಹೇಳ್ತಾರೆ ಇದೆಲ್ಲ ಮನುಷ್ಯರಿಗೆ ಪ್ರಿಯ ಆಗಬಹುದು ಅದು ಕವಿಗಲ್ಲ ನಿಮಗೆಲ್ಲ ಇಷ್ಟಪಡಬಹುದು ನೀವು ಅದನ್ನ ಆದರೆ ನಾನು ಇಷ್ಟಪಡೋದು ಇಂಥದ್ದು ಅಂದ್ರೆ ಅಲ್ಲಿ ಆಯ್ಕೆ ಪ್ರಶ್ನೆ ಇದೆ ನಾನು ಯಾವುದನ್ನು ಇಷ್ಟಪಡ್ತೀನಿ ಯಾವ್ದು ನನಗೆ ಮುಖ್ಯ ಅವನು ಇದ್ದಕ್ಕಿದ್ದ ಹಾಗೆ ಆ ಸೌಂದರ್ಯವನ್ನು ನೋಡ್ತಾ ದೃಶ್ಯ
ಸಮಾಧಿಸ್ಥನಾಗ್ತಾನಲ್ಲ ಅದು ಅದ್ಭುತವಾದಂಥದ್ದು. ಹೀಗೆ ಪ್ರಕೃತಿಯಲ್ಲಿ ಒಂದಾಗುವುದು ಟು ಬಿಕಮ್ ಒನ್ ವಿತ್ ನೇಚರ್, ಟು ಬಿಕಮ್ ಒನ್ ವಿತ್ ನೇಚರ್ ಝೆನ್ ತತ್ವ. ಇದು ಯಾವುದು ಸುಲಭವಾಗಿ ಸಾಧ್ಯವಾಗ್ತಕ್ಕಂಥದ್ದಲ್ಲ. ಅದು ಬೇಂದ್ರೆಯವರ ಕಾವ್ಯದಲ್ಲಿ ಬರ್ತದೆ, ಕುವೆಂಪು ಕಾವ್ಯದಲ್ಲಿ ಬರುತ್ತೆ, ನರಸಿಂಹಾಚಾರ್ಯ ಕಾವ್ಯದಲ್ಲಿ ಬರ್ತದೆ. ಇದ್ದಕ್ಕಿದ್ದ ಹಾಗೆ ಅವರು ಒಂದಾಗುತ್ತೆ, ಹಸರಾಯಿತು ಆತ್ಮವನ್ನು ಕುವೆಂಪು ಬರೀತಾರೆ. ಹಾಗೆ ನೋಡ್ತಾ ನೋಡ್ತಾ ಎಲ್ಲ ಹಸರಾಗ್ಬಿಡುತ್ತವೆ ಆ ಕಾಡು ನೋಡ್ತಾ ನೋಡ್ತಾ. ಹೀಗೆ ಒಂದಾಗುವುದಿದೆಯಲ್ಲ, ಇದು ಆತ್ಮಯೋಗ. ಈ ಆತ್ಮಯೋಗದಿಂದ ನನಗೆ ರಾಮ ದೊಡ್ಡವನಾಗ್ತಾನೆ, ಪೂಜ್ಯನಾಗ್ತಾನೆ ಹೊರತಾಗಿ ಅವನು ರಾವಣನನ್ನು ಕೊಂದಿದ್ದರಿಂದ ಅಲ್ಲ ಅಂದ್ರೆ ಇಡೀ ರಾಮ ಕಾವ್ಯವನ್ನು ನೀವು ಹೇಗೆ ಓದಬೇಕು ಅಂತ ಅವನು ನಿರ್ದೇಶನ. ಅಂದ್ರೆ ಇಂಥ ಸಣ್ಣ ಸಣ್ಣ ಕೆಲವು ಗುರುತುಗಳನ್ನ ಇಟ್ಕೊಂಡು ನಾವು ರಾಮಾಯಣ ದರ್ಶನವನ್ನ ಯಾವುದೇ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಹೋರಾಟಗಳನ್ನೆಲ್ಲ ಮರೆತು ಒಂದು ಕ್ಷಣದಲ್ಲಿ ಓದಿದ್ರು ನಮ್ಗೆ ಸಂತೋಷ. ಯಾಕೆಂದ್ರೆ ಅದ್ರೇನೋ ದೇವ ದರ್ಶನ ಇದೆ ಅದರಲ್ಲಿ. ಇದು ಇದೆಯಲ್ಲ, ಹತ್ತು ಜನರಿಗೆ ಹೊಂದಿಕೊಂಡು ಯಾರಿಗೂ ನೋವಾಗದಂತೆ, ಕಾಡಿಗೆ ನೋವಾಗದಂತೆ ಬದುಕುವುದು, ಹೆಂಡತಿಗೆ ನೋವಾಗದಂತೆ ಬದುಕುವುದು, ಸಂಸಾರದಲ್ಲಿ ಸಂತೋಷ ಪಡುವಂಥದ್ದು, ಮೈದನ ಅತಿಗಿಗೆ ತೋರಿಸುವ ಹೋಲುವ, ಗಂಡ ಹೆಂಡತಿಗೆ ತೋರಿಸುವ ಪ್ರೀತಿ, ತಮ್ಮನ ಬಗ್ಗೆ ಇರುವಂತಹ ಪ್ರೀತಿ, ಬಿಟ್ಟು ಬಂದಿರುವ ಹೆಂಡತಿಯ ನೆನಪಿನಿಂದ ಅವನು ಇದ್ದಕ್ಕಿದ್ದ ಹಾಗೆ ಒಲೆಯನ್ನು ಹೊತ್ತಿದ್ದ. ಈ ಚಿತ್ರಗಳೆಲ್ಲ ನಮಗೆ ಬೇರೆಯ ಪ್ರಪಂಚಕ್ಕೆ ಕಾಣ್ತವೆ. ಕವಿ ಕೆಲಸ ಮಾಡೋದು ಈ ಸೂಕ್ಷ್ಮಗಳಲ್ಲಿ. ಆದರೆ ಅನೇಕ ಸಲ ನಾವು ತಪ್ಪು ತಿಳಿತೀವಿ, ಯಾವುದು ಜೋರು ಗಲಾಟೆ ಕೇಳ್ತಿರುತ್ತೋ ಆ ಕಡೆ ನಮ್ಗೆ ಕಿವಿ ಕೊಡ್ತೀವಿ, ಪಿಸು ಧ್ವನಿಗಳನ್ನೆಲ್ಲ ಕೇಳ್ಕೊಳ್ತೀವಿ. ನಾನು ನಿಮ್ಮನ್ನು ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ಗಟ್ಟಿ ಧ್ವನಿಗಳನ್ನು ನಂಬಬೇಡಿ, ಯಾವಾಗಲೂ ಕೂಡ ಪಿಸು ಧ್ವನಿಗಳನ್ನು ನೀವು ಹುಡುಕಿಕೊಂಡು ಹೋಗಬೇಕಾಗಿದೆ. ಸೊ ವಿಸ್ಪರಿಂಗ್ ಸೌಂಡ್ಸ್ ಅದು ಎಲ್ಲೆಲ್ಲಿದೆ ಅಂತ ನಾವು ಸೂಕ್ಷ್ಮವಾಗಿ ಹುಡುಕಬೇಕು. ರಾಮಾಯಣ ದರ್ಶನವನ್ನು ಆ ಥರ ನೀವು ಓದಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಹೆಚ್ಚು ಹೊತ್ತು ನಾನು ಮಾತಾಡಲು ಕ್ಷಮಿಸ್ತೀನಿ, ಹೇಳಿ ನಿಮಗೆಲ್ಲ ಶುಭಾಶಯ ಹೇಳ್ತೀನಿ. ಇಲ್ಲಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ, ಮತ್ತೆ ನಾವು ಊರ ಕಡೆ ಪ್ರಯಾಣ ಮಾಡೋಣಂತೆ. ಮುಂದೆ ನಾನು ನಿಮಗೆ ಬೇರೆ ಪ್ರಾಯಶಃ ನರಸಿಂಹಾಚಾರ ಕಾರ್ಯಗಳು ಕುರಿತು ಇವ್ರ ಮನೆ ಶ್ರೀಕಾಂತ್ ಅವರ ಮನೆಯಲ್ಲಿ ಮತ್ತೆ ಯಾವತ್ತಾದ್ರೂ ಬೆಂಗಳೂರಿನಲ್ಲಿ ಸರಿ 21 ಆಗಸ್ಟ್